ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ನಮಸ್ಕಾರ ಎಲ್ಲರೂ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಕೈಯಲ್ಲಿ ಈ ರೀತಿಯಾದಂಥ ಒಂದು ಎಂ ಥರ ಒಂದು ರೇಖೆ ಇದ್ದರೆ, ಅಂದರೆ ನೀವಿಲ್ಲಿ ನೋಡ್ತಿದ್ದೀರಾ ಹೇಗಿದೆ ಅಂತ, ಈ ರೀತಿಯಾದಂಥ ಒಂದು ಎಂ ರೀತಿಯಾದಂಥ ಒಂದು ರೇಖೆ ಇದ್ದರೆ ನಿಮಗೆ ಏನೇನೆಲ್ಲ ಲಾಭಗಳಿದೆ, ಹಾಗೆ ನೀವು ನಿಮ್ಮ ಜೀವನದಲ್ಲಿ ಮಾಡುವ ತಪ್ಪು ಏನು, ಎಲ್ಲವನ್ನೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋ ನೀವು ಆದಷ್ಟು ಪೂರ್ತಿಯಾಗಿ ಗಮನವಿಟ್ಟು ಕೇಳ್ಕೊಳ್ಳಿ, ಯಾಕಂದರೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಸಹಾಯ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಗೆಳೆಯರ, ಮೊದಲು ನೀವು ಈ ಒಂದು ರೇಖೆಗಳ ಒಂದು ಬೇಸಿಕ್ ತಿಳ್ಕೊಳ್ಳಿ. ಇದು ಮೊದಲನೇದಾಗಿ ಇದು ಲೈಫ್ ಲೈನ್ ಆಗಿದೆ, ಹಾಗೆ ಎರಡನೇದಾಗಿ ಈ ಒಂದು ಲೈನ್ ಇದೆಯಲ್ಲ ಇದನ್ನು ಮೈಂಡ್ ಲೈನ್ ಅಂತಾರೆ, ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಮೂರನೇದಾಗಿ ಕೊನೆಯದಾಗಿ ಇಲ್ಲೊಂದು ಲೈನ್ ಇದೆಯಲ್ಲ ಇದನ್ನು ಹಾರ್ಟ್ ಲೈನ್ ಅಂತ ಕರಿತೀವಿ. ಗೆಳೆಯರೆ, ಈ ಮೂರು ಲೈನ್ಗಳನ್ನ ಬಿಟ್ಟರೆ ನಮಗೆ ಈ ಒಂದು ಮೂರು ಲೈನ್ಗಳು ಮೇನ್ ಆಗಿರುತ್ತೆ. ನಮಗೆ ಈ ಮೂರು ಲೈನು ತುಂಬಾ ಒಂದು ಡಾರ್ಕ್ ಆಗಿರುತ್ತೆ, ನೀವು ನೋಡ್ಕೊಂಡಿರ್ತೀರಾ. ಇದು ಮೂರು ಲೈನ್ ಬಿಟ್ಟರೆ ಇನ್ನೊಂದು ಲೈನ್ ಬರುತ್ತೆ ಮಧ್ಯದಲ್ಲಿ, ಅದನ್ನು ಭಾಗ್ಯ ರೇಖೆ ಅಂತ ಕರಿತೀವಿ ಅಥವಾ ಅದೃಷ್ಟ ರೇಖೆ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ನೀವು ನಾಲ್ಕನೇ ಲೈನ್ ಏನು ಬಂತು ಅದನ್ನು ಅದೃಷ್ಟ ರೇಖೆ ಅಂತ ಕರಿತೀವಿ. ಇನ್ನು ಇವಾಗ ನೀವು ನೋಡ್ತಿರ್ಬೋದು, ಈ ಒಂದು ನಾಲ್ಕು ಲೈನ್ ಈ ಥರ ಜೋಡಿಸಿದಾಗ ನಿಮಗೆ ಎಂ ಲೈನ್ ಈ ಥರ ಕಾಣಿಸುತ್ತೆ. ಈ ಒಂದು ಎಂ ಲೈನ್ ಕರೆಕ್ಟಾಗಿ ಈ ಒಂದು ಒಡೆದಿದೆ, ಅಂದರೆ ಒಂಥರ ಲೈನ್ ಇದೆ, ಒಂದೇ ಥರ ರೇಖೆ ತುಂಬ ಡಾರ್ಕ್ ಆಗಿದ್ದರೆ ಇದು ನಿಮಗೆ ಭಾಳ ಒಂದು ಅದೃಷ್ಟ ಅಂತ ಹೇಳಲಾಗುತ್ತೆ. ಗೆಳೆಯರೆ, ಈ ರೀತಿಯಾದಂಥ ಒಂದು ಎಂ ಚಿಹ್ನೆ ಏನಿರುತ್ತೆ, ಅಂದರೆ ಕೈಯಲ್ಲಿ ಈ ಥರ ಎಂ ಚಿಹ್ನೆ ಏನಿರುತ್ತೆ, ಇವರ ಒಂದು ಬೇಸಿಕ್ ಪ್ರಾಬ್ಲಮ್ ಏನಂದರೆ ಇವರು ತುಂಬಾ ಒಂದು ಸೋಂಬೇರಿಗಳಾಗಿರ್ತಾರೆ. ಅಂದರೆ ಇವ್ರ ಜೀವನದಲ್ಲಿ ತುಂಬಾ ಒಂದು ಅಪರ್ಚುನಿಟೀಸ್ ಬಂದರೂ ಕೂಡ ಈ ಒಂದು ಲೇಸಿನೆಸ್ನ ಕಾರಣದಿಂದಾಗಿ ಇವರು ಸಾಕಷ್ಟು ಒಂದು ಅಪರ್ಚುನಿಟೀಸ್ನ ಕಳ್ಕೊಳ್ತಾರೆ. ಹಾಗೆ ಇವರು ಒಂದು ಅಪರ್ಚುನಿಟಿ ಏನು ಸಿಕ್ಕಿರುತ್ತೆ ಅದರ ಸದುಪಯೋಗ ಇವರು ಪಡ್ಕೊಳ್ಳೋದಿಲ್ಲ. ಹಾಗೆ ಇವರ ಇನ್ನೊಂದು ಪ್ರಾಬ್ಲಮ್ಗಳೇನಂದರೆ, ಇವರು ಯಾವುದಾದ್ರು ಒಂದು ಕೆಲಸನ ಇವತ್ತು ಮಾಡಬೇಕು ಅಂತ ಒಂದು ಸತಿ ಅಂದ್ಕೊಂಡಿರ್ತಾರೆ, ಆಮೇಲೆ ಅದನ್ನು ಹೋಗ್ತಾ ಹೋಗ್ತಾ ದಿನ ಹೋಗ್ತಾ ಹೋಗ್ತಾ ಮಲ್ಕೊಳ್ಳೋಕ್ಕಾಗಲಿ, ಏನಾದರೂ ಒಂದು ರೀಸನ್ ತೊಗೊಂಡು ಆ ಒಂದು ಕೆಲಸನೇನಿದೆ ಅದನ್ನು ನಾಳೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗ್ತಾರೆ. ಇದೇ ಕಾರಣದಿಂದಾಗಿ ಇವರಿಗೆ ಸಾಕಷ್ಟೊಂದು ಹಿನ್ನಡೆ ಆಗುತ್ತೆ ಇವರ ಜೀವನದಲ್ಲಿ. ಇದೊಂದನ್ನು ಅವ್ರು ಸರಿ ಮಾಡ್ಕೊಂಡ್ರೆ ಜೀವನದಲ್ಲಿ ಸಾಕಷ್ಟೊಂದು ಮುಂದೆ ಬರ್ತಾರೆ, ಯಾಕಂದರೆ ಇದು ಭಾಳನೇ ಅದೃಷ್ಟ ಅಂತ ಹೇಳಲಾಗುತ್ತೆ. ಈ ಒಂದು ಎಮ್ಮ ಆರೈಕೆ ಏನಿರುತ್ತೆ ಇದು ಭಾಳನೇ ಅದೃಷ್ಟ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಲೇಸಿನೆಸ್ನ ಇವರು ಕಮ್ಮಿ ಮಾಡಿಕೊಂಡ್ರೆ ಇವರ ಜೀವನದಲ್ಲಿ ಇವರು ಭಾಳನೇ ಒಂದು ಮುಂದೆ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ವಿಷಯ ನೀವೇನು ತಲೆಯಲ್ಲಿ ಇಟ್ಕೊಬೇಕು ಅಂದರೆ, ನಿಮಗೆ ಮೊದಲನೇ ಸತಿನೇ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ನಿಮಗೆ ಎರಡು ಮೂರು ಸತಿ ಟ್ರೈ ಮಾಡಿದ್ಮೇಲೆ ಕೂಡ ನಿಮಗೆ ಸಕ್ಸಸ್ ಸಿಗಿಲ್ಲ ಅಂದರೆ ಇನ್ನೊಂದು ಸತಿ ಟ್ರೈ ಮಾಡಿ, ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಟ್ರೈ ಮಾಡಿ, ಆವಾಗ ನಿಮಗೆ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನಿಮಗೆ ಅದೃಷ್ಟ ಇದೆ, ಆದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಅದೃಷ್ಟ ನಿಮಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಇವರ ಇನ್ನೊಂದು ಒಂದು ಕೆಟ್ಟ ಗುಣ ಏನಪ್ಪ ಅಂದರೆ, ಇವರು ಜಾಸ್ತಿ ಜನರ ಜೊತೆಗೆ ಇವರು ಸೇರೋದಿಲ್ಲ. ಅಂದರೆ ಇವ್ರಿಗೆ ಫ್ರೆಂಡ್ಸ್ ಅನ್ನೋದು ಕೂಡ ಜಾಸ್ತಿ ಇರಲ್ಲ, ಒಂದು ನಾಲ್ಕೈದು ಜನ ಬಿಟ್ಟರೆ ಜಾಸ್ತಿ ಫ್ರೆಂಡ್ಸ್ ಅನ್ನೋದು ಕೂಡ ಇರೋದಿಲ್ಲ. ಹಾಗೆ ಇವರು ಯಾರ ಹತ್ರನೂ ಜಾಸ್ತಿ ಸೇರೋದಿಲ್ಲ, ಇದೇ ಅವರ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ಜನರ ಹತ್ರ ನೀವು ಸೇರಿ, ಜನರ ಹತ್ರ ನೀವು ಬೆರೀರಿ, ಆವಾಗಲೇ ನಿಮಗೆ ಸಾಕಷ್ಟು ಒಂದು ಜೀವನದ ಒಂದು ಕೆಲವು ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ ಸಾಕಷ್ಟು ಒಂದು ಇದರಿಂದ ಒಳ್ಳೆಯ ಬೆನಿಫಿಟ್ಸ್ ಕೂಡ ನಿಮಗೆ ಇರುತ್ತೆ. ಇದೆಲ್ಲವನ್ನು ನಾನೇನೇನು ಹೇಳಿದೆ ನಿಮಗೆ ಅದೆಲ್ಲವನ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಒಂದು ಮುಂದೆ ಬರ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಸ್ವಭಾವದಲ್ಲಿ ಕೂಡ ನೀವು ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ನ ಮಾಡ್ಕೊಬೇಕಾಗುತ್ತೆ. ನಿಮಗೆ ಕೋಪ ಅನ್ನೋದು ಕೂಡ ಅಷ್ಟೇ, ಯಾವುದಾದ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬಂದ್ಬಿಡುತ್ತೆ. ಇಂಥ ಸಾಕಷ್ಟು ವಿಷಯಗಳು ನಿಮ್ಮಲ್ಲಿ ಇರುತ್ತೆ, ಅದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೀವು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಮುಂದೆ ಬರ್ತೀರ ಅಂತಲೇ ಹೇಳ್ಬೋದು. ಹಾಗೆ ನೀವು ಅಟ್ರಾಕ್ಟಿವ್ ಆಗೂ ಇರ್ತೀರ, ನೀವು ನೋಡೋಕ್ಕೂ ಚೆನ್ನಾಗಿರ್ತೀರ, ನಿಮ್ಮನ್ನು ನೋಡಿದ್ರೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಆದರೆ ನಿಮ್ಮ ಜೊತೆ ಏನು ಫ್ರೆಂಡ್ಶಿಪ್ ಮಾಡೋಲ್ಲ ಅಂದರೆ ನಿಮ್ಮ ಒಂದು ಈ ಒಂದು ಸಿಟ್ಟು ಅಥವಾ ಎದುರು ಥರ ಕೊಡೋದು ಎಲ್ಲ ಇರುತ್ತಲ್ಲ, ಇದರಿಂದ ನಿಮಗೆ ಸಾಕಷ್ಟು ಒಂದು ಈ ಒಂದು ಜನ ನಿಮ್ಮನ್ನ ಫ್ರೆಂಡಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ಎಂ ಅಕ್ಷರ ಏನಿದೆ ನಿಮ್ಮ ಕೈಯಲ್ಲಿ ಇದೆಯಾ ಇಲ್ವೋ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಆರ್ ನೋ ಅನ್ನೋದ್ರ ಮೂಲಕ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು.